ಪ್ರೇಕ್ಷಕರೆ, ರಾಜಕೀಯ ಅಂದ್ರೇನು? ಹಲವಾರು ಉತ್ತರಗಳಿವೆ. ಒಬ್ಬರು ಸಮಾಜ ಸೇವೆ ಅಂತಾರೆ, ಇನ್ನೊಬ್ಬರಿಗೆ ಉದ್ಯೋಗ ಆಗಿರುತ್ತೆ, ಇನ್ನೊಬ್ಬರಿಗೆ ಇನ್ನೇನೋ ಆಗಿರುತ್ತೆ. ಇದರ ಬಗ್ಗೆ ವಿಶ್ಲೇಷಣೆ ಕೂಡ ಇದೆ. ರ ಅಂದರೆ ರಾವಣ, ಜ ಅಂದರೆ ಜರಸಂದ್ರ, ಕಿ ಅಂದರೆ ಕೀಚಕ, ಯ ಅಂದರೆ ಯಮ. ಈ ನಾಲ್ಕು ಜನರಲ್ಲಿ ಎಷ್ಟೊಂದು ಒಳ್ಳೆ ಗುಣಗಳಿವೆ ಎನ್ನಕ್ಕಂಥದ್ದು ನಾವು ಕೂಡ ಅರ್ಥ ಮಾಡಿಕೊಂಡರೆ ರಾಜ್ ಕೀಯ ಪದಕ್ಕೆ ಸಂಪೂರ್ಣವಾದ ವಿಶ್ಲೇಷಣೆ ಸಿಗುತ್ತದೆ ಎನ್ನಕ್ಕಂಥದ್ದು ನಮ್ಮ ರಾಜ್ಯದ ಪ್ರಭಾವಿ ರಾಜಕಾರಣಿಯರದೇ ಒಂದು ಅಭಿಪ್ರಾಯ ಇದೆ. ಈ ರಾಜಕೀಯದಲ್ಲಿ ಯಂತ್ರ, ಮಂತ್ರ, ತಂತ್ರ, ಕುತಂತ್ರ, ಷಡ್ಯಂತ್ರಗಳು ಇವೆ. ವಾದ, ಪ್ರತಿವಾದ, ಆರೋಪ, ಪ್ರತ್ಯಾರೋಪ ಕೂಡ ಇವೆ. ಆದರೂ ನಮ್ಮ ರಾಜ್ಯದ ಒಂದು ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನ ನಾಯಕನ ರಾಜಕೀಯತರ ಜೀವನ, ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳು, ಅವರಲ್ಲಿರ್ತಕ್ಕಂತಹ ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ ಹಾಗೂ ದಕ್ಷತೆ, ಅವರ ಒಂದು ಕ್ಷೇತ್ರದ ಪ್ರತಿ ಅವರಲ್ಲಿರ್ತಕ್ಕಂತಹ ಒಂದು ಅಭಿವೃದ್ಧಿಯ ಪರ ಕಾಳಜಿ, ಜನಸಾಮಾನ್ಯರ ಪ್ರತಿ ಅವರಲ್ಲಿರ್ತಕ್ಕಂತಹ ಸ್ನೇಹ, ಪ್ರೀತಿ, ಹಂಬಲ, ಇವೆಲ್ಲವನ್ನು ಗಮನಿಸಿ, ಗುರುತಿಸಿ, ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಸೊ ಹಾಗಾಗಿ ನಮ್ಮ ಈ ದಿನದ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಒಬ್ಬರು ಹಿರಿಯ ಮುಖಂಡರು, ಸುಮಾರು ಒಂದು 27-28 ವರ್ಷಗಳಿಂದ ಸಕ್ರಿಯವಾಗಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂತಹ ಸಮಾಜ ಸೇವಕರು ಇವರಾಗಿದ್ದಾರೆ. ಹಲವಾರು ಹುದ್ದೆಗಳಲ್ಲಿ ತಮ್ಮ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ, ತೃಪ್ತಿಕರರಾಗಿದ್ದಾರೆ. ಟುಮ್ಕೋಸ್ ಅಂದರೆ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ, ಇದರಲ್ಲಿ 2 ಅವಧಿ ಸತತವಾಗಿ ಮಾಜಿ ಅಧ್ಯಕ್ಷರಾಗಿ ತಮ್ಮ ಒಂದು ಜವಾಬ್ದಾರಿ ನಿಭಾಯಿಸಿರ್ತಕ್ಕಂಥವರು, ಹಾಗೂ ಮುಂದೆ ಬರ್ತಕ್ಕಂತಹ 2023 ಸಾರ್ವತ್ರಿಕ ಚುನಾವಣೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿಯಾಗಿರ್ತಕ್ಕಂತಹ ಮಾನ್ಯ ಶ್ರೀ HS ಶಿವಕುಮಾರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಮಾಧ್ಯಮದ ಕಡೆಯಿಂದ ಹಾರ್ದಿಕ ಸ್ವಾಗತಗಳು. ಮೊಟ್ಟ ಮೊದಲನೇದಾಗಿ HS ಶಿವಕುಮಾರ್ ಸರ್, ಇಲ್ಲಿವರೆಗೆ ತಮ್ಮ ಒಂದು ರಾಜಕೀಯ ಜೀವನದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮ್ಮ ವೀಕ್ಷಕರ ಮುಂದೆ ಕೊಡಬಹುದಾ? ಡೆಫಿನೆಟ್ಲಿ ಹೇಳಿ ಸರ್. ನಾನು ಸುಮಾರು 1990 ಇಸ್ವಿಯಿಂದನೂ ಕೂಡ ಸಕ್ರಿಯವಾಗಿ BJPಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಮತ್ತು ನಂತರ 2095 ಸಹಕಾರಿ ಕ್ಷೇತ್ರದಲ್ಲಿ ಹೋದೆ. ಸಹಕಾರಿ ಕ್ಷೇತ್ರದಲ್ಲಿ ನಿರ್ದೇಶಕನಾಗಿದ್ದೆ. ನಮ್ಮ ಚನ್ನಗಿರಿಯಲ್ಲಿ ತುಮ್ಕೋಸ್ ಅಂತೇಳಿ ಒಂದು ಸಹಕಾರಿ ಸಂಘ ಇದೆ, ಸಂಘದಲ್ಲಿ ನಿರ್ದೇಶಕನಾಗಿದ್ದೆ 1995 2000 ಮತ್ತು ಮಧ್ಯದಲ್ಲಿ 1-5 ವರ್ಷ ಗ್ಯಾಪ್ನಲ್ಲಿ 2015 ಮತ್ತು ಪುನಃ ನಿರ್ದೇಶನಾಗಿ ಬಂದೆ. ಆ ಸಮಯದಲ್ಲಿ ಸಂಘ ಸಾಮಾನ್ಯ ಮಟ್ಟದಲ್ಲಿ ನಡೀತಿರುವಂಥದ್ದು, ಸಾಮಾನ್ಯ ಅತ್ಯಂತ ಏನೋ ಒಂದು 20 ಕೋಟಿ ಟರ್ನ್ ಓವರ್ ಆಗ್ತಿದ್ದಂಥ ಒಂದು ಸಹಕಾರಿ ಸಂಘ. ಮತ್ತು ಬೇರೆ ಬೇರೆ ಅಧ್ಯಕ್ಷರುಗಳಿದ್ದರೂ ಕೂಡ 2015-2010 ಅವರನ್ನ ಜೊತೆಗೆ ಇಟ್ಕೊಂಡು ಒಂದು ಸೊಸೈಟಿ ದಿಕ್ಕು ತೋರಿಸಿದ್ವಿ, ಯಾವ ರೀತಿಯಲ್ಲಿ ಅವ್ರಿಗೆ ಡೆವಲಪ್ ಆಗುತ್ತೆ ಅಂತೇಳಿ. ಮತ್ತು 2010 ನಾನೇ ಅಧ್ಯಕ್ಷನಾಗಿ ಎಲೆಕ್ಟ್ ಆದೆ. ಆ ಸಮಯದಲ್ಲಿ ಸುಮಾರು ಒಂದು 20 ಕೋಟಿಯಿಂದ 800 ಕೋಟಿವರೆಗೆ ತಗೊಂಡೋಗಿದೆ ಸೊಸೈಟಿ ಡೆವಲಪ್ಮೆಂಟ್ ಟರ್ನ್ ಓವರ್. 20 ಕೋಟಿಯಿಂದ 800 ಕೋಟಿ 800 ಕೋಟಿವರೆಗೆ ತಗೊಂಡೋಗಿ 10 ವರ್ಷದ ಅವಧಿಯಲ್ಲಿ. 15 ವರ್ಷ ಅದೇ. ಓಕೆ. ನಿರ್ದೇಶಕರಾಗಿದ್ದೀರಿ? ಎಣ್ಣೆ ಟರ್ಮಲ್ಲಿ ತಗೊಂಡೋಗಿದ್ದೀನಿ. ಪ್ರಾಫಿಟ್ನ ನಂತ ಅವಧಿಯಲ್ಲಿ ಇನ್ನೇನು ಕಡೆ ಅಧ್ಯಕ್ಷ ಆದಾಗ 1.2 ಕ್ರೋರ್ಸ್, 10 ವರ್ಷದಲ್ಲಿ 1.2 ಇಂದ 13.6 ಕ್ರೋರ್ಸ್ ತಗೊಂಡೋಗಿದೆ. ಓಕೆ. ಇದೊಂದು ಮಾಡೆಲ್ ಅಷ್ಟು ಚೆನ್ನಾಗೆ ನೀವು ಹೋದರೆ ಗೊತ್ತಾಗುತ್ತೆ. ಇವತ್ತು ಕೂಡ ನಾನು ಅಲ್ಲಿದ್ದೇ ಇದ್ರು ಕೂಡ ಅದಕ್ಕೆ ಡೈರೆಕ್ಟರ್ ಆಗಿದ್ದೀನಿ. ಒಂದು ಮಾಡೆಲ್ ಸೊಸೈಟಿಯಾಗಿ ಮಾಡಿಬಿಟ್ಟಿದ್ದೀವಿ. ಓಕೆ. ನಿಮಗೆ ಇದಕ್ಕಿನ ಉತ್ತಮ ಸೊಸೈಟಿ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ಅಂದ್ಕೊಂಡಿದ್ದೀನಿ. ಕೋಆಪರೇಟಿವ್ ಸೊಸೈಟಿಗಳು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ, ಗ್ಯಾರಂಟಿ ಅಷ್ಟು ಶ್ಯೂರ್ ಆಗುತ್ತೆ, ಶೂಟ್ ಮಾಡ್ತೀವಿ. ಇದನ್ನು ಗುರುತಿಸಿ 2017 ನರೇಂದ್ರ ಮೋದಿ ಅವರು ಸೆಂಟ್ರಲ್ಲಲ್ಲಿ ಏನು
ಈ ಲಕ್ಷ್ಮಣ್ ರಾವ್ ಇನಾಮದಾರ್ ಒಂದು 100 ಇಯರ್ಸ್ ಬರ್ತ್ ಸೆಟರ್ನರಿಗೆ ಒಂದು ವಿಶೇಷ ಫಂಕ್ಷನ್ ಮಾಡ್ತಾರೆ ಸರ್. ಯಾಕೆಂದ್ರೆ ಲಕ್ಷ್ಮಣ್ ರಾವ್ ಇನಾಮದಾರ್ ಇವಾಸ್ ಎ ಕೋಪರೇಟಿವ್, ಹಂಗಾಗಿ ಅವ್ರ ಹೆಸರಲ್ಲಿ ಒಂದು ಅವ್ರ 100ನೇ ವರ್ಷದ ಬರ್ತ್ಡೇಗೆ ಒಂದು ದೊಡ್ಡ ಫಂಕ್ಷನ್ ಮಾಡ್ತಾರೆ. ಒಂದು ವಿಶೇಷ ತಂಡ ತರಿಸಿ ಒಳ್ಳೊಳ್ಳೆ ಒಂದು ಉನ್ನತ ಮಟ್ಟದಲ್ಲಿ ಒಂದು ಕಮಿಟಿ ಮಾಡಿ ಒಳ್ಳೆ ಸಂಘನ ಗುರುತಿಸಿಕ್ ಮಾಡ್ತಾರೆ ಅವ್ರ ಹೆಸರಲ್ಲಿ. ಆ ಸಮಯದಲ್ಲಿ ನಮಗೆ ಲಕ್ಷ್ಮಣ್ ರಾವ್ ಇನಾಮದಾರ್ ಸೆಟರ್ನರಿ ಅವಾರ್ಡ್ ಫಾರ್ ದಿ ಎಕ್ಸಲೆನ್ಸ್ ಅಂತ ಹೇಳಿಬಿಟ್ಟು ದೇಶದಲ್ಲೇ ನಂಬರ್ ಒನ್ ಸೊಸೈಟಿ, ಅತ್ಯಂತ ಕೆಳಮಟ್ಟದಲ್ಲಿ ಅಂತ ಸಾಮಾನ್ಯ ಸೊಸೈಟಿನ ಆ ಮಟ್ಟಕ್ಕೆ ತಗೊಂಡೋಗಿದ್ದು ನನಗೊಂದು ಅನುಭವ ಇದೆ. ಇದೆಲ್ಲ ಎಲ್ಲಿಂದ ಬಂತು ತಮಗೆ ಅನುಭವ? ಆಯಿತು, ಮುಂಚೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿರಲಿಲ್ಲ. ಅನುಭವ ಅಂತ ಬರೋದೇ ಕೆಲಸ ಮಾಡ್ತಾನೆ. ಓಕೆ, ನಾವು ಸಾಮಾನ್ಯ ಮನುಷ್ಯನಿಗೆ ಸ್ಪಷ್ಟವಾದ ಗುರಿ ಇರಬೇಕು, ನಾನು ಪ್ರಾಮಾಣಿಕವಾಗಿರಬೇಕು, ಮತ್ತು ನನ್ನ ಸೊಸೈಟಿ ದೇಶದ ಮಟ್ಟದಲ್ಲಿ ಉನ್ನತವಾಗಿರಬೇಕು ಅಂತ ಎರಡು ಗುಣ ಇಟ್ಕೊಂಡು ಪ್ರಾಮಾಣಿಕವಾಗಿ ಇಟ್ಕೊಂಡು ಸ್ಪಷ್ಟವಾದ ಗುರಿ ಇಟ್ಕೊಂಡು ಆಡುವ ಡೆಡಿಕೇಶನ್ ಇದ್ದರೆ ಉಳಿದೆಲ್ಲ ಆಧಾರ್ ಕಾರ್ಡ್ ಬರ್ತಾ ಹೋಗುತ್ತೆ. ನಿಜ, ಅದಕ್ಕೆ ನಾವು ನಿಮ್ಗೆ ಎಲ್ಲಿಂದ ಅನುಭವ ಗುರಿ ಸ್ಪಷ್ಟವಾಗಿರಬೇಕು, ಅನುಭವ ಇರ ಆದರ್ಶಗಳಿರ್ಬೋದು, ಒಂದಿಟ್ಟ ಏನಿತ್ತು ತಮ್ಮದು ಗುರಿ ಇತ್ತು, ಅದಕ್ಕೆ ಡೆಡಿಕೇಶನ್ ಬರ್ತದೆ, ಕಷ್ಟ ಪಡಬೇಕು, ಕಷ್ಟ ಇಂದಲೇ ಏನು ಬರೋದು. ಯಾವಾಗಲೂ ಕೂಡ 100 ಸಾರಿ ಪ್ರಯತ್ನ ಮಾಡುವಾಗ ಒಂದು ಸರಿ ಲಕ್ಕ ಹೊಡೆಯುತ್ತಂತೆ. ಆದರೆ ಆ ಕಷ್ಟಜೀವಿಗೆ 100 ಸರಿಯಲ್ಲಿ ಒಂದು ಸರಿ ಕೈ ತಪ್ಪುತ್ತಂತೆ, ಒಂದು ಸರಿ ಫೇಲ್ಯೂರ್ ಆಗ್ತಾರಂತೆ ಕಷ್ಟಜೀವಿಗೆ, ಲಕ್ ಇರೋಂತ ಒಂದು ಸರಿ ಸಕ್ಸಸ್ ಆಗ್ತಾರಂತೆ. ಕಷ್ಟ ಮಾಡಿದೀವಿ ಬಂದಿದೆ ಅಷ್ಟೇ. ಓಕೆ, ಅದಾದ ನಂತರ 2011 ಒಂದು ಕಾಗ್ಮಾ ಅಂತಂತೇಳಿ ಒಂದು ಕೋಆಪರೇಟಿವ್ ಸೊಸೈಟಿ ಹುಟ್ಟಾಕಿದ್ವಿ. ಅದು ಕೂಡ ಹೇಳಿದೆ ನೀವು ಡೈರೆಕ್ಟರ್ ದಿನದಲ್ಲಿ ಅಂತೇಳಿ, ನಾನೇ ಅಧ್ಯಕ್ಷ ಹಾಕಿ ಎಲ್ಲ ಅವಕಾಶ ಇದ್ರು ಕೂಡ ನಾನು ಎಲ್ಲ ಕಡೆ ಇರೋದು ಬೇಡ ಅಂತಂತೇಳಿ ಬೇರೆಯವ್ರಿಗೆ ಅಧ್ಯಕ್ಷ ಮಾಡಿದ್ವಿ. ಈ ಸೊಸೈಟಿಯ ಉದ್ದೇಶ ಇದು ಕೂಡ ಅದು ರೈತರಿಗೆ ಅಡ್ವಾನ್ಸ್ ಕೊಡೋದು ಮತ್ತು ರೈತರಿಗೆ ಇಲ್ಲಿ ಡೈರೆಕ್ಟಾಗಿ ಹ್ಯಾಂಡ್ಲ್ ಮಾಡುತ್ತೆ. ಈ ಸೊಸೈಟಿಯಿಂದ ನಾನು ಪರ್ಚೇಸ್ ಮಾಡಿಬಿಟ್ಟು ಇದನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಎಕ್ಸ್ಪೋರ್ಟ್ ಅಂತಂದರೆ ಎಲ್ಲೆಲ್ಲಿ ಕೆಫೆ ಯೂನಿವರ್ಸಿಟಿ ಇದೆಯೋ ಅಲ್ಲಿ ಅಲ್ಲಿ ಅದು 10 ವರ್ಷದಲ್ಲಿ ಅದು ಕೂಡ ಸಾಕಷ್ಟು ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ಅದನ್ನು ಕೂಡ ಇದೇನು ಆಕ್ಟಿವಿಟಿ ಎಲ್ಲ ಆಕ್ಟಿವಿಟಿ ಅದರಲ್ಲೂ ಕೂಡ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸರಿ, ಓಕೆ. ಮುಖ್ಯ ಉದ್ದೇಶ ತಾವು ಬಂದಿದ್ದು ಈ ಸಹಕಾರಿ ಕ್ಷೇತ್ರಕ್ಕೆ ಏನು ಉದ್ದೇಶ ಇಟ್ಕೊಂಡು ಬಂದಿರಿ ತಾವು? ನಮ್ಮ ಚನ್ನಗಿರಿಯಲ್ಲಿ ಅಡಿಕೆ ಬೆಳೆಗಾರರು ಇಲ್ಲಿ ಅಡಿಕೆ ಅಡಿಕೆನೇ ಲೈಫ್ ಬೆಳೆಗಾರ, ಹೌದು, ಎಲ್ಲ ರೈತಾಪಿ ಜನ ಇರೋವಂಥ ರೈತ ಅಂತಂದರೆ ಅಡಿಕೆ ತೋಟದವರು. ಅಡಿಕೆ ತೋಟದವ್ರಿಗೆ ಏನಾದ್ರು ಒಳ್ಳೇದಾಗಬೇಕು ಅಂದರೆ ಅವ್ರಿಗೆ ಸಿಗಬೇಕಾದ ಫೆಸಿಲಿಟಿಗಳು ತುಂಬ ಕಾಂಪಿಟೇಟಿವ್ ಪ್ರೈಸಲ್ಲಿ ಸಿಗಬೇಕು. ಒಂದು ರೈತ ಅಂತಂದರೆ ಕಷ್ಟದಲ್ಲಿರೋವಂಥವನ್ನೇ ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ, ಸಾಲ ವ್ಯವಸ್ಥೆ ಬೇಕು. ನೀವು ತುಮಕೂರ್ಗೋಗಿ ನೋಡಿ ಇವಾಗ ಏನು ವ್ಯವಸ್ಥೆ ಆಗಿದೆ ಅಂತೇಳಿ. ಓಕೆ, ನಿಮ್ಮ ರೈತನಿಗೆ 1 crore ತಗೊಳಕ್ಕೆ ಅವ್ನಿಗೆ ಎಲಿಜಿಬಿಲಿಟಿ ಇದೆ ಅಂತ ಹೇಳಿದರೆ ಆರ್ಡ್ಲಿ 10 ನಿಮಿಷದಲ್ಲಿ ಕೊಟ್ಟು ಕಳಿಸ್ತೀವಿ. ಅವ್ನು ಒಳಗೆ ಎಂಟ್ರಿ ಆಗೋಕ್ಕೂ ಹೊರಾಗೋಗೋಕ್ಕೂ 10 ನಿಮಿಷದಲ್ಲಿ ಲೋನ್ ಆಗುತ್ತೆ. ಆ ಫೆಸಿಲಿಟಿ ಮಾಡಿದ್ದೀವಿ. ಅಷ್ಟು ಫಾಸ್ಟ್ ಸರ್ವಿಸ್ ಫಾಸ್ಟ್ ನಿಮ್ಗೆ ಎಲ್ಲೂ ಕೂಡ ನೋಡೋಕೆ ಸಿಗಲ್ಲ ಅಂತ ಅದಕ್ಕೆ ಹೇಳಿ, ನಿಮ್ಗೆ ಯಾವ ಬ್ಯಾಂಕಲ್ಲಿ ನಮ್ಮಷ್ಟು ಫಾಸ್ಟ್ ಇಲ್ಲ. ಓಕೆ, ಇದಕ್ಕೆಲ್ಲ ಕಾರಣಕರ್ತರು ತಾವೇ ಅಂತ ಹೇಳ್ಬೋದ? ನಾನು ಅಂತ ಹೇಳಲ್ಲ, ನನ್ನ ಜೊತೆ ಎಲ್ಲರೂ ಕೆಲಸ ಮಾಡೋ ತುಂಬ ಜನ ಇದ್ದಾರೆ. ಐ ವಾಸ್ ದಿ ಚೇರ್ಮನ್ ದಟ್ ಟೈಮ್. ದಟ್ ಟೈಮ್, ಓಕೆ. ಇದೆಲ್ಲ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥದ್ದು ತಮ್ಮ ಒಂದು ಅವಧಿಯಲ್ಲಿ ಇಂಪ್ಲಿಮೆಂಟ್ ಆಗಿ ನಮ್ಮ ನಮ್ಮ ಲೀಡರ್ಶಿಪ್ ಅಲ್ಲಿ ಇರ್ಬೋದು. ಓಕೆ ಸರ್, ಸಹಕಾರ ಕ್ಷೇತ್ರ ಹೊರತುಪಡಿಸಿ ಈಗ ಇದ್ದಕ್ಕಿದ್ದಂಗೆ ರಾಜಕೀಯ ಕ್ಷೇತ್ರಕ್ಕೆ ಪಾದರ್ಪಣೆ ಯಾಕೆ? ಇಲ್ಲ, ಸಹಕಾರ ಕ್ಷೇತ್ರ ಒಂದು ಲಿಮಿಟ್, ಇಲ್ಲಿ ರಾಜಕೀಯದಲ್ಲಿ ಸರ್ವಿಸ್ ಮಾಡೋಕ್ಕೆ ರಾಜಕೀಯದಲ್ಲಿ ಸಹಕಾರ ಮಾಡೋಕ್ಕೆ ಸರ್ವಿಸ್ ಮಾಡೋಕ್ಕೆ ತುಂಬ ಅಪರ್ಚು ಎಕ್ಸ್ಪೋಜರ್ಸ್ ತುಂಬ ಇದೆ, ಅಲ್ಲಿ ಹೆಚ್ಚು ಲಿಮಿಟೆಡ್. ಹಂಗಾಗಿ ಇನ್ನೂ ಹೆಚ್ಚು ಅವಕಾಶಗಳು ಸಿಕ್ಕರೆ ಇನ್ನೂ ಹೆಚ್ಚು ಕೆಲಸ ಮಾಡ್ಬೋದು. ಸುಮಾರು ಒಂದು 27-28 ವರ್ಷಗಳಿಂದ ತಾವು ಸಕ್ರಿಯವಾಗಿ ಒಂದು ರಾಜ್ಯ ಇದು ಸಮಾಜ ಸೇವೆ ತೊಡ್ಕೊಂಡಿದ್ದೀರಾ, ಯಾವುದೆಲ್ಲ ಸಮಾಜ ಸೇವೆ ಅಂತ ಹೇಳ್ಬೋದು ತಾವು, ಏನೆಲ್ಲ ಮಾಡಿದ್ರಿ ಇಲ್ಲಿವರೆಗೂ? ಈಗ ನೋಡಿ, ಒಂದು ಅದರಲ್ಲಿ ಅಡಿಕೆ ಬೆಳೆಗಾರರಿಗೆ ಅದನ್ನು ಏನೇನು ಅನುಕೂಲ ಆಗಿದೆ ಅಂತಂತೇಳಿ, ನಾವು ಇದನ್ನು ಈ ರೀತಿ ಡೆವಲಪ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ರೈತನು ಕೂಡ ಪ್ರೈವೇಟ್ ಮಂಡಿಗಳು ಅಂತ ಇರ್ತವೆ, ಮಂಡಿಗಳು ಅಂತ ಇರ್ತವೆ. ಹೌದು, ಆ ಮಂಡಿಗಳಿಗೆ ಹೋಗಿ 2% 3% ಬಡ್ಡಿ ಕೊಟ್ಟು ತರಬೇಕಾಗಿತ್ತು. ನಾವು ಬಂದ್ಮೇಲೆ ಫಸ್ಟ್ ಮಾಡಿದ್ದೆ ಅದು 80% 80 ಪೈಸೆ 80 ಪೈಸೆ ಪರ್ ಮಂತ್ ಅಂದರೆ 10% ಪರ್ ಆನಮ್ ಅಷ್ಟು ಇಂಟ್ರೆಸ್ಟ್ ಡೌನ್ ಮಾಡಿದ್ವಿ. ಇದರ ಸೊಸೈಟಿಗೆ ಲಾಭ? ನಮಗೆ ಬ್ಯಾಂಕ್ನವ್ರು 9% ನಿಮ್ಗೆ ಕೊಡ್ತಾರೆ. ಓಕೆ ಓಕೆ ಓಕೆ, ಸಾಕು 1%. ಸರಿ, ಅದು ಹೇಳಿದ್ನಲ್ಲ ನಾನು 20 crore 800 crore ಒಂದೇ ಸರಿ ಅಡಿಕೆ ಬೆಳೆಯೋರು ಅಷ್ಟು ಜಾಸ್ತಿ ಆಗಲಿಲ್ಲ. ಎಲ್ಲೆಲ್ಲಿ ಜನ ಬೇರೆ ಕಡೆ ಹಣಕ್ಕೋಸ್ಕರ ಆತೋರಿತಿದ್ರು, ಕಷ್ಟ ದೊಡ್ಡ ಬಡ್ಡಿ ಕೊಟ್ಟು ತರ್ತಿದ್ರು, ಅವರೆಲ್ಲ ಈ ಕಡೆ ನುಗ್ಗಿದ್ರು.
ಡೆವಲಪ್ ಆಗ್ತಾ ಹೋಯ್ತು, ಲಾಭ ಜಾಸ್ತಿ ಆಗ್ತಾ ಹೋಯ್ತು, ಟರ್ನ್ ಓವರ್ ಜಾಸ್ತಿ ಆಗ್ತಾ ಹೋಯ್ತು. ಮೆಂಬರ್ ಫೆಸಿಲಿಟಿ, ಸಹಕಾರಿ ಸಂಘ ಅಂದರೆ ಅದಕ್ಕೆ ಜೀವ ಇಲ್ಲ, ಮೆಂಬರ್ಸ್ಗಳೇ ಜೀವ ಅದಕ್ಕೆ. ಖಂಡಿತ, ಅವ್ರದೇ ಸೊಸೈಟಿ ಅದು. ಅವನಿಗೆ ಬೇಕಾದ ಯಾರೋ ಒಬ್ಬ ಇತ್ತು ಹಣ ಇಡ್ತಾರೆ, ಯಾರೋ ಒಬ್ಬ ಇಲ್ದ ತಗೊಂಡು ಹೋಗ್ತಾರೆ, ಅದ್ರ ಮಧ್ಯದಲ್ಲಿ ಎಲ್ಲರೂ ಸುಖವಾಗಿರ್ತಾರೆ. ಮತ್ತೆ ನಮ್ದೇ ಅಂತ ಒಂದು ಸಂಘ ಗೌರವಿತು, ನಂದು ಅಂತ ಪ್ರತಿಯೊಬ್ಬ ಮೆಂಬರ್ ಇವರು ಸುಮಾರು 16,000 ಮೆಂಬರ್ ಇದ್ದಾರೆ. 16,000 ಈ ತಾಲೂಕು ಡಿಪೆಂಡ್ ಆಗಿರೋದೇ ಆ ಸಂಘದಲ್ಲಿ ಇವತ್ತು ಈ ತಾಲೂಕಲ್ಲಿ ಆ ಮಟ್ಟಕ್ಕೆ. ಮತ್ತೆ ನಾನು ಬಂದ್ಮೇಲೆ 8 ಬ್ರಾಂಚ್ 4 ಜಿಲ್ಲೆಯಲ್ಲಿ ತೆಗೆದಿದ್ದೀನಿ. 8 ಬ್ರಾಂಚ್ 8 ಬ್ರಾಂಚ್ ಮಾಡಿ 4 ಜಿಲ್ಲೆಯಲ್ಲಿ ಎಕ್ಸ್ಪಾಂಡ್ ಮಾಡಿದ್ದೀನಿ. ಯಾವೆಲ್ಲ ಜಿಲ್ಲೆಗಳು? ಚಿಕ್ಕಮಗಳೂರು, ಚಿತ್ರದುರ್ಗ, ಶಿವಮೊಗ್ಗ. ಮೊದಲು ಇಲ್ಲೊಂದೇ ಇತ್ತು, 4 ಜಿಲ್ಲೆಯಲ್ಲಿ 8 ಬ್ರಾಂಚ್ ಮಾಡಿದ್ವಿ. ಅಲ್ಲಿ ಹೇಗಿದೆ ಅಭಿವೃದ್ಧಿ? ಎಲ್ಲ ಕಡೆ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ ಸರಿ, ಈಗ 2023 ಈಗ ಭಾಳ ಹತ್ತಿರದಲ್ಲೇ ಇದೆ ಚುನಾವಣೆ. ಈ ಚುನಾವಣೆಗೆ ತಾವೊಬ್ಬರು ಪ್ರಬಲ ಆಕಾಂಕ್ಷಿ ಆಗಿದ್ದೀರಿ BJP ಪಕ್ಷದಿಂದ. ಯಾವ ಒಂದು ಅಂಕಿಅಂಶ ಆಧಾರದ ಮೇಲೆ ತಾವು ಟಿಕೆಟನ್ನು ನಿರೀಕ್ಷಣೆ ಮಾಡ್ತಾ ಇದ್ದೀರಿ? ಇಲ್ಲ, ಬೇಸಿಕಲಿ ನಾನು ಬಂದಿದ್ದೆ ಸರ್ವಿಸಿಂದ, ಜನಗಳಿಗೆ ಸಮಾಜ ಸೇವೆ ಮಾಡ್ಕೊಂಡೇ ಬಂದವರು. ಓಕೆ. ಮತ್ತೆ ಒಂದು ಚೆನ್ನಮ್ಮಾಯಿ ಸಮುದಾಯ ಭವನ ಅಂತ ಕಟ್ಟಿದ್ದೀವಿ, ಅದಕ್ಕೆ 11 ಕೋಟಿ ಜನ ಅದಕ್ಕೆ ಹಣ ಕೊಟ್ಟಿದ್ದಾರೆ ರೈತರದ್ದೇ. ಅದು ಒಂದು ಸೊಸೈಟಿ ಥರ ಮಾಡಿಬಿಟ್ಟು ಮಾಡಿ ರೈತರದ್ದೇ. ಇವತ್ತದ್ದು ನೋಡಿ, ನಿಮಗೆ ದಾವಣಗೆರೆ ಒಂದ್ಸರಿ ಹೋಗಿ ಬರ್ರಿ, ನಿಮ್ಗೆ ದಾವಣಗೆರೆ ಅದಕ್ಕೆ ಬೇರೆ 3 ಲಕ್ಷ ಕೊಡ್ಬೇಕು ಬಾಡಿಗೆನ, ನಾವು ಬರೀ 25,000 ಕೊಡ್ತೀವಿ. ಜನಗಳ ದುಡ್ಡು, ಜನಗಳದ್ದು. ಈಗೆಲ್ಲ ಎಡ ಬಗ್ಗರೆಲ್ಲ ಬಂದು 25,000 ಕೊಟ್ಟು ಇನ್ನೊಂದ್ರಾಗ ಎರಡು ಇನ್ನೊಂದು ಚೌಟ್ರಿ ಮಾಡಿದ್ದೀನಿ, 20,000 ತರ ಅಂತೀವಿ ಅದಕ್ಕೆ. ಒಂದಕ್ಕೆ 25, ಒಂದು 15 ಪ್ಲಸ್ ಒಂದು 5,000 ಏನೋ ಕರೆಂಟ್ ಚಾರ್ಜು, ಅಲ್ಲ ಏನು ಜನರೇಟರ್ ಚಾರ್ಜ್ ಏನು ತಗೊಂತೀರ. ಅತ್ಯಂತ ಸಾಮಾನ್ಯವೂ ಕೂಡ ಅತ್ಯಂತ ಉತ್ತಮ ವ್ಯವಸ್ಥೆಯಲ್ಲಿ ಅವ್ರ ಮಕ್ಕಳು ಮನೆಯಲ್ಲಿ ಸಮಾರಂಭಗಳು ನಡಿಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಮತ್ತೆ ಅದು ಇಷ್ಟೊಂದು ದಿನ ಕೊರೋನಾ, ಅದು ಇದು 2014 ಶುರು ಆಯಿತು. ಈ ಕೊರೋನಾ ಗಲಾಟೆಯಲ್ಲಿ ಅದನ್ನ ಪ್ರೋಗ್ರೆಸ್ ನಿಂತಿತ್ತು, ಮತ್ತೆ ಈಗ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಈ ವರ್ಷದಿಂದ ಒಂದು ಪ್ರತಿ ವರ್ಷ ಯಾರ ಕೈಲಿ ಮದುವೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತಲೂ ಕೂಡ ಸಾಮಾನ್ಯ ಜನಗಳು ಹೆಂಗೆ ಮದುವೆ ಮಾಡ್ಕೊಂತಾರೆ ಆ ಮಟ್ಟಕ್ಕೆ ಒಂದು ಸಾಮೂಹಿಕ ಮದುವೆ ಮಾಡೋದು ಪ್ರತಿ ವರ್ಷ ಅಂತ ಕೂಡ ಈ ವರ್ಷ ಶುರು ಮಾಡ್ತಾ ಇದ್ದೀವಿ. ಸರಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಚೌಟ್ರಿ ಹೇಗಿದೆ. ಪ್ರಾಬ್ಲಮ್ ನಿಮಗೆ ಸ್ವಲ್ಪ ಇಂಟೀರಿಯರ್ ಮಾಡ್ತಾ ಇದ್ದೀವಿ, ಅದು ಮುಗಿದ್ರೆ ಇಲ್ಲಿ ಎಲ್ಲೂ ನೋಡೋಕ್ಕೂ ಸಿಗಲ್ಲ, ಅಷ್ಟು ಚೆನ್ನಾಗಿದೆ. ಓಕೆ, ಈಗ ಸಹಕಾರಿ ಕ್ಷೇತ್ರದಲ್ಲಿ ಇಷ್ಟೊಂದು ತಮ್ಮ ಒಂದು ಬೆಳವಣಿಗೆ ತಾವು ಈ ಒಂದು ಕ್ಷೇತ್ರದಲ್ಲಿ ಮಾಡಿದ್ದೀರಾ, 8 ಜಿಲ್ಲೆಗಳಲ್ಲೂ ನಡೆಸಿದ್ದೀರಾ? ಪೂರ್ತಿ ಕೇಳಲಿಲ್ಲ ನೀವು. ಹೇಳಿ ಸರ್, ಹೇಳಿ. ಈ ರಾಜಕೀಯಕ್ಕೆ ಯಾಕೆ ಬರ್ತಾ ಇದ್ದೀರಾ ಅಂತ ಪ್ರಶ್ನೆನ. ಓಕೆ ಓಕೆ. ಸಮಾಜ ಸೇವೆ ಮಾಡ್ಕೊಂಡು ಬಂದವನು, ಮತ್ತೆ ಅಲ್ಲಿಂದ ಮತ್ತೆ ನೀನು ಮುಂದುವರಿಸ್ಬೇಕು, ಇನ್ನು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಬೇಕು. ನಾವು ಬರೀ ಸಹಕಾರಿ ಕ್ಷೇತ್ರದಲ್ಲಿ ಇಷ್ಟೇ ಫೀಲ್ಡಲ್ಲಿ ಹೋಗೋದೇನೋ ಒಂದು ಫೀಲ್ಡಲ್ಲಿ ಹೋಗ್ತಾ ಇದ್ವಿ, ಮಾಡಿದ ಕೆಲಸ ನೀಟಾಗಿ ಮಾಡ್ಕೊಂಡು ಬಂದಿದ್ವಿ. ಓಕೆ. ಬಟ್ ಡೆವಲಪ್ಮೆಂಟ್ ಅಂತಂತ ಹೇಳಿದರೆ ಬರೀ ರೋಡು, ಚರಂಡಿ, ನೀರು ಅಂತ ಅಷ್ಟೇ ಅಂದ್ಕೊಂಡ್ಬಿಟ್ಟಿದ್ದೀವಿ. ಒಂದು ತಾಲೂಕು ಡೆವಲಪ್ ಮಾಡಬೇಕು ಅಂದರೆ ಬರೀ ರೋಡು, ನೀರು, ಡೆವಲಪ್, ಅದೊಂದು ಭಾಗ. ಗ್ರಾಮ ಪಂಚಾಯತಿಗೆ ಹೋಗಿ ಸೀಮಿತ ಪಟ್ಟಿದ್ದದು ಅದೊಂದು ಭಾಗ. ನಿಮ್ಮ ತಾಲೂಕಲ್ಲಿ ಸ್ಕೂಲ್ ಹೆಂಗೆ ನಡೀತದವೆ ಅಂತ ಗಮನ ಇಲ್ಲ ಇವತ್ತು. ಸ್ಕೂಲ್ ಸರಿಯಾಗಬೇಕು. ಸಾಮಾನ್ಯ ಮನುಷ್ಯನ ಮಕ್ಕಳು ಕೂಡ ಕೊಡೋಣ. ಇವತ್ತೇನು ಉನ್ನತ ಸರ್ಕಾರಿ ಸ್ಕೂಲಲ್ಲಿ ಎಂತೆಂಥ ಒಳ್ಳೆ ಮಾಸ್ಟರ್ಸ್ ಇದೆ ಗೊತ್ತಾ, ಇಂಟೆಲಿಜೆಂಟ್ಸ್ ಬೆಸ್ಟ್ ಇರುವಂತಷ್ಟು. ಆದರೆ ಆ ಟೀಚರ್ಸ್ ಉಪಯೋಗಿಸೋ ಸ್ಕೂಲ್ ಸರಿ ಮಾಡಬೇಕು. ಸಾಮಾನ್ಯ ಜನಗಳಿಗೂ ಕೂಡ ಉನ್ನತ ಮಟ್ಟದಲ್ಲಿ ಶ್ರೀಮಂತರ ಮಕ್ಕಳು ಹೆಂಗೆ ಓದ್ತಾರೆ ಆ ಮಟ್ಟದ ಕಂಫರ್ಟ್ ಕೊಡೋಕ್ಕಾಗುತ್ತೆ ಇಲ್ಲ, ಎಜುಕೇಷನ್ ಆದರೂ ಕೊಡಬೇಕು ನಾವು. ಖಂಡಿತ. ಹಾಸ್ಪಿಟ್ಲು ನೋಡಿದ್ದೀರ ಹೇಗಿದ್ದಾವೆ, ಅವು ಕೂಡ ಜನಸಾಮಾನ್ಯರಿಗೆ ಸಿಗೋಣ ಆಗಬೇಕು. ಸಿಗಬೇಕಾದ ಫೆಸಿಲಿಟಿಗಳು ಬಡವರಿಗೆ, ರುದ್ರಿಗೆ, ಅಲ್ಲಿ ಆಡ್ತಾರೆ ತಾಲೂಕು ಆಫೀಸ್ಗೆ, ಅವ್ರ ಮನೆ ಮಗಳಿಗೂ ಸಿಗೋಂಗೆ ಆಗಬೇಕು. ಪೊಲೀಸ್ ಸ್ಟೇಷನ್ ಸರಿ ಆಗಬೇಕು, ತಾಲೂಕು ಆಫೀಸ್ ಸರಿ ಆಗಬೇಕು. ಇಂಥ ಗುರಿ ಹಿಡ್ಕೊಂಡು ಮಾಡೋಕ್ಕೆ ಸುಮ್ಮನೆ ನಾನು ಪೊಲಿಟೀಷಿಯನ್ನು, ನಾನು BMLA ಆಗಬೇಕು, KK ಓಡಿಸ್ಕೋಬೇಕು, ಸ್ಪಷ್ಟವಾಗಿದೆ. ಸೊಸೈಟಿ ಒಂದು ಸಾಮಾನ್ಯ ಸೊಸೈಟಿ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋದನ್ನ, ಏನಾದ್ರು ಅವಕಾಶ ಸಿಕ್ಕರೆ ಈ ತಾಲೂಕನ್ನು ಮಾಡೋಣ, ರಾಷ್ಟ್ರದಲ್ಲಿ ಒಂದು ಬೆಸ್ಟ್ ಮಾಡಲ್ ಮಾಡಿಬಿಡ್ತೀವಿ. ಅದ್ರ ಬಗ್ಗೆ ಅದ್ರ ಅಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ. ನಾನು ಈ ರೋಡು, ಚರಂಡಿ, ನೀರು ಇದೆಲ್ಲ ಕೆಲಸ ಅಂತ ಅಂದ್ಕೊಂಡೇ ಇಲ್ಲ, ಅದು ಇಟ್ಸ್ ಎ ಗೌರ್ನಿಂಗ್, ಅದು ಮಾಡ್ತಾರೆ ಮಾಡುವಂಥವ್ರು. ಇವತ್ತೇನಾಗಿದೆ, MLA ನಂಗೆ ಗ್ರ್ಯಾಂಡ್ ತಂದೆ ಮಾಡಿದೆ, ಗ್ರ್ಯಾಂಡ್ ತಂದೆ ಮಾಡಿದೆ, ಈ ಈ ಮೈಂಡ್ ಸೆಟ್ಟೇ ಹಂಗಾಗ್ಬಿಟ್ಟಿದೆ.
ಸೊ ಈ ಬದಲಾವಣೆ ತರಕ್ಕೆ ತಾವು ಮುಂದಾಗಿದ್ದೀರಿ. ಡೆಫಿನೆಟ್ ನೂರು ಇದು ನಾವು ಬೇಡ ಬೇಡ ಅಂತೀವಲ್ಲ ಆ ಥರ ಮಾಡೋಕ್ಕಾಗಲ್ಲ ನಮಗೆ ಅವಶ್ಯಕತೆ ಇಲ್ಲ ಏನಾದ್ರು ಒಂದು ಮಾಡಬೇಕು ಸಾಧನೆ ಮಾಡಬೇಕು. ರೈತರ ಪರ ಇರ್ತಕ್ಕಂಥ ಕಾಳಜಿ ಅಂತೂ ತಾವು ಹೊರ ಬೀಳಿಸಿದ್ದೀರಾ ಟುಮ್ಕೋಸ್ ಕಡೆಯಿಂದ. ಓಕೆ ಈಗ ಶಾಲಾ ಶಿಕ್ಷಣದ ಕಡೆನೂ ತಾವು ಗಮನ ಹರಿಸ್ತಾ ಇದ್ದೀರಾ ಆರೋಗ್ಯದ ಕಡೆನೂ ತಾವು ಗಮನ ಹರಿಸ್ತಾ ಇದ್ದೀರಾ ಇದೆಲ್ಲ ಈಗ ತಮ್ಮ ಒಂದು ಆಶ್ವಾಸನೆಗಳ ಇಲ್ಲ ಭರವಸೆನಾ. ನಾನು ಭರವಸೆ ಆಶ್ವಾಸನ ಹೇಳಲ್ಲ ಭರವಸೆನೆ ಇಲ್ಲ ಅವಕಾಶಕ್ಕೆ ಮಾಡಿ ತೋರಿಸ್ತೀನಿ ಅಷ್ಟೇ ಮಾಡಿ ಜನ ಮಾತಾಡ್ತಾರೆ. ಇವತ್ತು ತುಮಕೋಸ್ನ ಹೇಳ್ತಾ ಇದ್ದೀನಿ ನೀವು ಕೇಳತ್ತಿ ಗೊತ್ತಿಲ್ಲದವ್ರು ಹೇಳ್ತಾ ಇದ್ದೀನಿ ನಾನು ಕೇಳಿ ಮಾತಾಡೋದಿದ್ದಾರೆ ಯಾರು ಸಾಮಾನ್ಯ ಜನ ಕೇಳಿದ್ರೆ ಹೇಳ್ತಾರೆ. ಜನ ಕೆಲಸ ಮಾಡಿದ್ರೆ ಮಾತಾಡ್ತಾರೆ ರೀ ನಾವು ಮಾತಾಡೋದಲ್ಲ ನಾವು ಮಾಡಬೇಕಷ್ಟೇ. ಸರಿ ಶಿವಕುಮಾರ್ ಸರ್ ಈಗ ತಮ್ಮದೆಲ್ಲ ಇಲ್ಲಿಯವರೆಗಿಯ ಸೇವೆ ಕಾರ್ಯ ತಮ್ಮ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯ ಎಲ್ಲವನ್ನ ಪರಿಗಣಿಸಿ ಗಮನಿಸಿ ಪಕ್ಷದ ಮುಖಂಡರು ಏನಾದರೂ ತಮಗೆ ಟಿಕೆಟ್ ಕೊಟ್ಟಲ್ಲಿ 2023 ಶಾಸಕ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ನಾನೇ ಎನ್ನಕ್ಕಂಥದ್ದು ಆತ್ಮವಿಶ್ವಾಸ ಎಷ್ಟು ಪರ್ಸೆಂಟ್ ತಮ್ಮಲ್ಲಿದೆ? 100% ಇದೆ. ನನ್ನಲ್ಲೂ ಇದೆ ನಮ್ಮ ಜನಗಳಲ್ಲೂ ಇದೆ. ಮಾಡುವಂತಹ ಮೊಟ್ಟ ಮೊದಲನೇ ಕಾರ್ಯ ಏನಾಗಿರುತ್ತೆ ತಮ್ಮದು ಶಾಸಕರಾದ ನಂತರ? ಫಸ್ಟ್ ಎಲ್ಲ ತಾಲೂಕು ಆಫೀಸ್ ಪೋಸ್ಟ್ ಪೊಲೀಸ್ ಸ್ಟೇಷನ್ ಕ್ಲೀನ್ ಆಗಬೇಕು. ಅಂದ್ರೆ ಕ್ಲೀನ್ ಆಗಬೇಕು ಅಂತ ನಿಮ್ಗೆ ಅರ್ಥ ಆಗಲ್ಲ. ಭ್ರಷ್ಟಾಚಾರ ರಹಿತ ನೀವು ಅದ ಅರ್ಥ ಮಾಡ್ಕೊಳ್ಳಿ. ನೀವು ಅದಕ್ಕೆ ಎಕ್ಸ್ಪ್ಲನೇಷನ್ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಸರ್. ಎಲ್ಲರಿಗೂ ಅರ್ಥ ಆಗುತ್ತೆ ಎಲ್ಲರೂ ಕೂತರು. ಪೋಲೀಸ್ ಸ್ಟೇಷನ್ ಕ್ಲೀನ್ ಆಗಬೇಕು. ಹಾಸ್ಪಿಟಲ್ ಸರಿ ಆಗಬೇಕು. ಆಮೇಲೆ ಮುಂದಿನ ಯೋಜನೆ ರೋಡ್ ಇಂಜಿನಿಯರ್ ಇದ್ದಾರೆ ಮಾಡ್ತಾರೆ ಚರಂಡಿ ಇಂಜಿನಿಯರ್ಸ್ ಕೂಡ ಇದ್ದಾರೆ ಮಾಡ್ಕೊಂತಾರೆ. ಎಲ್ಲಿ ದಾರಿ ತಪ್ಪಿದೆಯಾ ಗೌರ್ನಿಂಗ್ ಅದು ಸರಿ ಮಾಡಬೇಕು. ಓಕೆ ಪಕ್ಷದ ಮುಖಂಡರಲ್ಲಿ ತಮ್ಮ ಒಂದು ಮನವಿ ಯಾವ ತರ ಇರುತ್ತೆ? ಮನವಿ ನಾನು ಪಕ್ಷದವನು ತುಂಬಾ ವರ್ಷದಿಂದ ಇದ್ದೀನಿ. ನನಗೆ ಎಲಿಜಿಬಿಲಿಟಿ ಇದೆ ಅಂತಂದ್ರೆ ಕೊಡ್ರಿ ಸೀಟ್ ಅಂತ ಅಷ್ಟೆ. ಗೆದ್ದೇ ಗೆಲ್ತೀನಿ ಅನ್ನಕಂತ ಡೆಫಿನೆಟ್ ಗೆಲ್ತೀನಲ್ಲ ಗೆಲ್ತೀವಿ. ಓಕೆ ಒಬ್ಬ ಏನು ಮಾಡೋಕ್ಕಾಗಲ್ಲ ಗೆಲ್ಲಿಸ್ತೀವಿ. ಜನಗಳಿದ್ದಾರೆ ಮಾಡ್ತಾರೆ. ಒಂದು ವೈಯಕ್ತಿಕವಾದ ಪ್ರಶ್ನೆ ಕೇಳಕ್ಕೆ ನಮಗೆ ನಿಮಗೆ ಇಷ್ಟಪಡ್ತಾ ಇದ್ದೇನೆ. ರಾಜಕೀಯ ವೈಯಕ್ತಿಕವಾದ ಅರ್ಥ ತಮ್ಮ ಪ್ರಕಾರ ಏನು? ಸರ್ ನೀವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ವಿ ರಾಜಕೀಯ ಅಂತಂತ ಹೇಳಿದರೆ ಇವ ಸಮಾಜ ಸೇವೆ ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠವಾದ ಒಂದು ಜಾಗ. ಆದರೆ ಇವತ್ತಿನ ಪೊಲಿಟಿಷಿಯನ್ಸ್ ನೋಡಿದ್ರೆ ನೀವು ಹೇಳಿದ್ರಲ್ಲ ಏನದು ರಾಕ್ಷಸ ರಾವಣ ಜರಸಂದ್ರ ಕೀಚಕ ಯಮ ಈ ಥರ ಹೇಳಕ್ಕೆ ಶುರು ಮಾಡಿ. ಇದು ಬಹಳ ಶ್ರೇಷ್ಠವಾದ ಪವಿತ್ರವಾದಂಥ ಜಾಗ ಇದು ಸೇವೆ ಮಾಡೋಕ್ಕೆ. ಆದರೆ ನೀವು ಹೇಳಿದಂಗೆ ಆಗೋಗ್ಬಿಟ್ಟಿದೆ ಸರಿ ಮಾಡ್ಬೇಕು. ಈಗ ಕೇಳ್ತಾರೆ ನಿಮ್ಮಂದ್ರಲ್ಲಿ ಯಾಕೆ ಹೋಗ್ತೀರಾ ಅಂತಂತೇಳಿ. ನಿಮ್ಮಂದ್ರಲ್ಲಿ ಯಾಕೆ ಹೋಗ್ತೀರಾ ಅಂದ್ರೆ ಹೋಗಿದ್ರು ಹೋಗೋರು ಯಾರು ಅದಕ್ಕೆ ಸರಿ ಮಾಡೋರು ಯಾರು? ಒಬ್ಬರಿಂದ ಬದಲಾವಣೆ ಸಾಧ್ಯನಾ? ಸಾಧ್ಯ ಇಲ್ಲ. ಅಟ್ ಲೀಸ್ಟ್ ಬದಲಾವಣೆ ತೋರ್ಸಕ್ಕೆ ಶುರು ಮಾಡೋಣ. ಓಕೆ ಈಗ 15 ವರ್ಷ ತುಮಕೋಸ್ ಹಂಗೆ ಇತ್ತು ತೋರಿಸಿದ್ದೀನಿ. ಆ ಒಂದು ಸಾಮರ್ಥ್ಯ ನನ್ನಲ್ಲಿದೆ ಅನ್ನಕ್ಕಂಥದ್ದು ವಿಶ್ವಾಸ ತಮ್ಮಲ್ಲಿ ತೋರಿಸಿದೀವಿ ಸರ್. ಅದರಲ್ಲಂತೂ ನೋಡಿದ್ದೀನಿ ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣಂತೆ. ಓಕೆ ಅವತ್ತು ಒಬ್ಬಂಟಿಯಾಗಿ ಶುರು ಮಾಡಿದ್ದು ತುಮಕೋಸಲ್ಲಿ ಹೋರಾಟ ಅಲ್ಲಿ ನಡೀತಿರೋ ವಿಚಾರಗಳ ಬಗ್ಗೆ. ಇವತ್ತು ಎಲ್ಲರೂ ನೋಡಿ ಮಾತಾಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಒಂದು ಮುಳುಗೋಗುತ್ತೆ ಅನ್ನೋ ಅಂತ ಸೊಸೈಟಿನ ದೇಶದ ಮಟ್ಟಕ್ಕೆ ತಗೊಂಡೋಗಿದ್ದೀವಿ. ಇನ್ನೇನು ಬೇಕು ಮನುಷ್ಯನ ಅಳತೆ ಮಾಡೋಕ್ಕೇನು ಇನ್ನೇನು ಬೇಕ್ರಿ? ಪ್ರಶಂಸನೀಯ ಮಾತು. ವೆರಿ ಗುಡ್. ಓಕೆ ಶಿವಕುಮಾರ್ ಸರ್, ತಮ್ಮ ಒಂದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಹೆಚ್ಚುವರಿಯಾಗಿ ಯುವ ಪೀಳಿಗೆಗೆ ನಮ್ಮ ಒಂದು ವಾಹಿನಿಯ ಮುಖಾಂತರ ತಮ್ಮ ಒಂದು ಸಂದೇಶ ಏನಿರುತ್ತೆ? ಮಕ್ಕಳುಗಳಿಗೆ ಯುವಕರಿಗೆ ಹೇಳೋದಷ್ಟೇ, ಆದರ್ಶ ಪ್ರಾಮಾಣಿಕವಾಗಿ ಆದರ್ಶ ಪದಕ್ರಿ. ಸಮಾಜ ಅದಕ್ಕೆ ಸರಿಯಾಗ್ತಾ ಹೋಗುತ್ತಿಲ್ಲ, ನಾವು ಆದರ್ಶವಾಗಬೇಕು ಫಸ್ಟ್, ನಾವು ಸರಿಯಾಗಿ ಬದುಕಬೇಕು. ಇವತ್ತೇನಾಗಿದೆ ನಮ್ಮಲ್ಲೆಲ್ಲರ ನಾವು ನಮ್ಮ ಕಡೆಗೆ ಸರಿ ಮಾಡಿದೆ, ನೀವು ಸರಿಯಾಗ್ರಿ, ಸಮಾಜ ಸರಿ ಇಲ್ಲ, ಸಮಾಜ ಸರಿಯಾಗಬೇಕು. ಸಮಾಜಕ್ಕೆ ಜೀವ ಇದೆಯಾ? ನಾವೇ ಸಮಾಜ. ನಮ್ಮಂತ ಲಕ್ಷಾಂತರ ಸೇರಿದ್ದಾನೆ ತಾಲೂಕಾಗಿದ್ದು, ಇದೇ ತಾನೇ ಸಮಾಜ? ಖಂಡಿತ. ಮತ್ತೆ ನಾವು ಸರಿ ಇಲ್ಲದೆ ಭಾಷಣ ಹೊಡಿತೀವಿ ಸಮಾಜ ಸರಿಯಾಗಬೇಕು ಅಂತೇಳಿ, ನಾನು ಸರಿಯಾಗಬೇಕು ನಾನು ಸರಿಯಾಗಬೇಕು ಅಂತ ಎಲ್ಲರೂ ಹೇಳಕ್ಕೆ ಸುರಿ ಮಾಡಿ ನಾವು ನೆಟ್ಟಾಗಾದ್ರೆ ಸಮಾಜ ಅದಕ್ಕೆ ಸರಿ, ಅದಕ್ಕೆ ಜೀವ ಇದೆಯಾ ಸಮಾಜಕ್ಕೆ? ಸೊ ಒಂದು ಬದಲಾವಣೆ ಬಯಸ್ತಾ ಇದ್ದೀರಿ? ಡೆಫಿನೆಟ್ ಆಗಿ ತರ್ತೀನಿ ಅನ್ನಕ್ಕಂಥದ್ದು ವಿಶ್ವಾಸನೂ ಕೂಡ ಇದೆ. ಮಾಡೋಕ್ಕಾಗಲ್ಲ ಮನೆಗೆ ಬರ್ತೀವಿ, ಆಗಿಲ್ಲ ಅಂದ್ರೆ ಮನೆಗೆ ಸೇರ್ಬಿಟ್ ಕೊಡ್ತೀರಾ? ಮೂಲೆಗೂ ಮಾಡ್ಬಿಟ್ಟು ನಾನು ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಹೊಟ್ಟೆ ತೊಂದರೆ ಇಲ್ಲ, ಓಡಕ್ಕೆ ತೊಂದರೆ ಇಲ್ಲ. ಇನ್ನೇನು ಬೇಕು? ಅಧಿಕಾರ ಬೇಕಾಗಿರೋದು ಮತ್ತೆ ಜನಸೇವೆ ಮಾಡಕ್ಕೆ ಮಾತ್ರ, ಅಧಿಕಾರಕ್ಕಲ್ಲ, ಸೇವೆ ಬಂದಿರೋದು ಸಮಾಜಕ್ಕೆ ಬಂದಿರೋದಕ್ಕೋಸ್ಕರ. ನಾನು ತುಮಕೋಸ್ಗೂ ಹೋಗ್ತಾ ಇಲ್ಲ, ನಾನೇ ಒಂದು ಮಂಡಿ ಮಾಡ್ಕೊಂತಿದ್ದೆ, ಹಂಗೇನಾದ್ರೆ ಜನಗಳಿಗೆ ಸಹಕಾರ ಮಾಡಿ ನಾನೇ ಒಂದು ಬಿಸ್ನೆಸ್ ಶುರು ಮಾಡ್ಕೊಂತಿದ್ದೆ. 20 ವರ್ಷದ ಬಿಸ್ನೆಸ್ ಮಾಡಿದ್ರೆ ಏನಾಗ್ತಿದ್ದೆ?
ಓಕೆ ಕೊನೆಯದಾಗಿ ಜಾತಿ ರಾಜಕಾರಣದ ಬಗ್ಗೆ ಏನು ಹೇಳ್ತೀರಿ ಮಾಡಬೇಕಾ ಸರಿನಾ ತಪ್ಪಾ ನೂರಕ್ಕೆ ನೂರು ವಿರೋಧ ಅದಕ್ಕೆ ಎಲ್ಲ ಜಾತಿಯರು ಇದ್ದಾರೆ ಈಗ ಜೊತೆ ತಿಂಡಿ ತಿಂದ್ವಿ ಎಲ್ಲ ಜಾತಿಯ ಜೊತೆಗೆ ತಿಂಡಿ ತಿಂದ್ವಿ ಮನೆ ಒಳಗೆ ನಮ್ಮ ತಲೆ ಬಂದೇ ಇಲ್ಲ ಇದು ಓಕೆ ವೀಕ್ಷಕರೇ ಇಲ್ಲಿವರೆಗೂ ತಾವು ವೀಕ್ಷಿಸಿದರೆ ಈ ದಿನದ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಒಬ್ಬರು ಹಿರಿಯ ಮುಖಂಡರು ಸಮಾಜ ಸೇವಕರು 27 28 ವರ್ಷಗಳಿಂದ ಮಾಡ್ಕೊಂಡೇ ಬರ್ತಾ ಇರತಕ್ಕಂತವರು ಟುಮ್ಕೋಸ್ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಎರಡು ಅವರು ಇವರು ಹೇಳಿರತಕ್ಕಂತದ್ದು ಒಂದೊಂದು ಮಾತಲ್ಲೂ ಒಂದೊಂದು ಅರ್ಥ ಅಡಗಿದೆ ಏನಿದೆ ಅಂದ್ರೆ ನನ್ನ ಗುರಿ ಅಭಿವೃದ್ಧಿ ಅಭಿವೃದ್ಧಿಯೇ ನನ್ನ ಗುರಿ ಎಂಬಂತ ಸಿದ್ಧಾಂತ ಉಳ್ಳವರಾಗಿರ್ತಕ್ಕಂತ ಹೆಚ್ ಎಸ್ ಶಿವಕುಮಾರ್ ಅವರು ಮುಳುಗು ಹೋಗುತ್ತಿದ್ದ ಸಹಕಾರಿ ಸಂಘ ಟುಮ್ಕೋಸ್ ಇದನ್ನ 20 ಕೋಟಿ ಇಂದ 800 ಕೋಟಿ ವರೆಗೂ ತಂದಿರತಕ್ಕಂತದ್ದು ಒಂದು ಪ್ರಶಂಸನೀಯ ಒಂದು ಸಂಗತಿ ಇವರದ್ದು ಒಂದು ಹೆಸರಲ್ಲಿ ಅಡಗಿದೆ ಇವರು ಮಾಡಿರತಕ್ಕಂತ ಕೆಲಸ ಕಾರ್ಯಗಳು ಇವತ್ತು ಈ ಕ್ಷೇತ್ರದ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಬಾಯಿ ಮಾತಾಗಿದೆ ಎಚ್ ಎಸ್ ಶಿವಕುಮಾರ್ ಅವರ ಒಂದು ಅಭಿವೃದ್ಧಿಯ ಪರ ಕಾಳಜಿ ಯಾವ ತರ ಇದೆ ಎನ್ನಕ್ಕಂಥದ್ದು ಇವ್ರು ಹೇಳುವಾಗ ಆರೋಗ್ಯ ಶಿಕ್ಷಣ ಬದಲಾವಣೆ ಭ್ರಷ್ಟಾಚಾರ ರಹಿತ ಆಡಳಿತ ಇದನ್ನ ಕೊಡಬೇಕು ಎನ್ನಕ್ಕಂಥದ್ದು ನನ್ನ ಒಂದು ಮೂಲ ಉದ್ದೇಶ ಆಗಿದೆ ಈ ತರ ಯೋಚನೆ ಮಾಡೋರು ಎಷ್ಟು ಜನ ಇದ್ದಾರೆ ಎನ್ನಕ್ಕಂಥದ್ದು ನಾವುಗಳು ಕೂತ್ಕೊಂಡು ಯೋಚನೆ ಮಾಡಬೇಕಾಗಿದೆ ಇವತ್ತಿನ ಈ ವ್ಯವಸ್ಥೆ ಒಳಗೆ ಭ್ರಷ್ಟಾಚಾರ ತಲೆ ಎತ್ತು ಕುಣಿತಾ ಇದೆ ನಮ್ಮ ಮುಂದೆ ನಾವೆಲ್ಲ ಗಮನಿಸ್ತಾನೆ ಇದ್ದೀವಿ ಆದರೆ ಇವರು ವೃತ್ತಿಯಿಂದ ಒಬ್ಬರು ಇಂಜಿನಿಯರ್ ಆದಂಥವರು ಒಳ್ಳೆ ಬ್ರಿಲಿಯಂಟ್ ಆದ ಒಂದು ಐಡಿಯಾಗಳು ಆಲೋಚನೆಗಳು ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮೆಲ್ಲರ ಮುಂದೆ ಆರ್ಥಿಕ ಬಡತನ ನಿಜವಾದ ಬಡತನ ಅಲ್ಲ ಆಲೋಚನೆಗಳ ಬಡತನವೇ ನಿಜವಾದ ಬಡತನ ಎನ್ನಕ್ಕಂಥದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ನಮಗೊಂದು ಪಾಠ ಹೇಳಿ ಹೋಗಿದ್ದಾರೆ ಇದನ್ನು ನಾವು ಮರೆಯಕ್ಕೆ ಹೋಗಬಾರದು ನಮ್ಮ ಒಂದು ವಾಹಿನಿಯ ಮುಖಾಂತರ ತಮ್ಮೆಲ್ಲರ ಮುಂದೆ ಒಂದು ಸವಿನಯ ಪ್ರಾರ್ಥನೆ ಹಾಗೂ ಒಂದು ಮನವಿ ಏನಿದೆ ಅಂದರೆ ಅನುಭವ ಉಳ್ಳವರು ಸಾಮರ್ಥ್ಯ ಉಳ್ಳವರು ಪ್ರತಿಭೆ ಉಳ್ಳವರು ಈ ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತಮ್ಮ ಒಂದು 5 ವರ್ಷ ಕಾಲಗಂಟ ತಮ್ಮ ಒಂದು ಕ್ಷೇತ್ರವನ್ನು ಅವ್ರ ಕೈಯಲ್ಲಿ ಕೊಡ್ತೀರಿ ಏನು ಯೋಚನೆ ಮಾಡಿಕೊಡ್ತೀರಿ ಅವರ ಒಂದು ಮನೆ ಖಜಾನೆಯನ್ನು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಕ್ಷೇತ್ರ ಅವ್ರ ಕೈಯಲ್ಲಿ ಕೊಡ್ತಾ ಇದ್ದೀರೋ ಮತದಾನ ಸರ್ ಅಂಬೇಡ್ಕರ್ ಅವರು ಒಂದು ಹಕ್ಕನ್ನು ನಮಗೆಲ್ಲ ಕೊಟ್ಟೋಗಿದ್ದಾರೆ ಸಂವಿಧಾನದ ಅಡಿಯಲ್ಲಿ ಮತ ಈ ಮತ ಎನ್ನಕ್ಕಂಥದ್ದು ಏನು ಎನ್ನಕ್ಕಂಥದ್ದು ನಾವು ಅರಿವು ಮಾಡ್ಕೋಬೇಕಾಗಿದೆ ಇವತ್ತು ಮಾರಾಟ ನಿಂತಿದೆ ಮತ ಮಾರಾಟ ಆಗ್ತಾ ಇದೆ ಮತ ಯಾಕೆ ಯಾಕೆ ಎನ್ನಕ್ಕಂಥದ್ದು ಒಂದು ಪ್ರಶ್ನೆ ಚಿಹ್ನೆ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂದರೆ ದೇಶ ಎಲ್ಲ ಅಭಿವೃದ್ಧಿ ಆಗುತ್ತೆ ನಾವೆಲ್ಲ ಕೂತ್ಕೊಂಡು ಇವತ್ತು ಯೋಚನೆ ಮಾಡಬೇಕಾಗಿದೆ ಸ್ವಲ್ಪ ಸ್ವಲ್ಪ ಹಣದ ಆಮಿಷಕ್ಕೆ ಹೆಂಡದ ಆಮಿಷಕ್ಕೆ ಒಳಗಾಗಿ ನಾವು ನಮ್ಮ ಒಂದು ಮತವನ್ನು ಮಾರ್ಕೊಂಡ್ಬಿಟ್ಟು ನಮ್ಮನ್ನೇ ನಾವೇ ಮಾರ್ಕೊಡ್ತಾ ಇದ್ದೀವಿ ನಮ್ಮ ಕ್ಷೇತ್ರವನ್ನು ಮಾರ್ತಾ ಇದ್ದೀವಿ ನಮ್ಮ ಮಕ್ಕಳ ಜೀವನವನ್ನು ಅವನ್ನ ಅಳ ಇಡ್ತಾ ಇದ್ದೀವಿ ಅನ್ನಕ್ಕಂಥದ್ದು ಒಂದು ಅರಿವು ನಾನು ನಿಮ್ಮ ಮುಂದೆ ಒಂದು ಅರಿ ಮೂಡಿಸ್ತಾ ಇದ್ದೀನಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಪ್ರತಿಭೆ ಉಳ್ಳವ್ರನ್ನ ಆಯ್ಕೆ ಮಾಡಿ ಈಗ ಎಚ್ ಎಸ್ ಶಿವಕುಮಾರ್ ಅವರು ಹೇಳ್ದಂಗೆ ಇವರಿಗೆ ಒಂದು ತೃಪ್ತಿ ಆಗಿದೆ ಟುಮ್ಕೋಸ್ ಯಾವ ಮಟ್ಟಿಗೆ ನಾನು ತಗೊಂಡು ಹೋಗಿದ್ದೀನಿ ಅನ್ನಕ್ಕಂಥದ್ದು ನನಗೆ ತೃಪ್ತಿ ಆಗಿದೆ ಅಂತ ಅನ್ನಕ್ಕಂಥದ್ದು ಇವರು ಬಾಯ್ಬಿಟ್ಟು ಹೇಳ್ಕೊಬಿಡ್ತಾ ಇದ್ದಾರೆ ಇದು ಎಲ್ಲ ಜನಸಾಮಾನ್ಯರ ಮುಂದೆನೂ ಇದೆ ಕಣ್ಮುಚ್ಚಾರ ಏನೂ ಇಲ್ಲ ಇದರಲ್ಲಿ ಇವರು ಹೇಳಿರುವ ಹಾಗೆ ಮುಂದೆ ನಾನು ಏನಾದರೂ ಆಯ್ಕೆಯಾದಲ್ಲಿ ಪಕ್ಷ ಗುರುತು ನನಗೆ ಟಿಕೆಟ್ ಕೊಟ್ಟಲ್ಲಿ ಹಾಗೂ ಜನಸಾಮಾನ್ಯರು ನನಗೆ ಇಲ್ಲಿ ಮತ ಹಾಕಿ ಶಾಸಕರಾಗಿ ಮಾಡಿದರೆ ನನ್ನ ಮುಂದಿನ ಕಾರ್ಯಗಳು ಏನು ಎನ್ನಕ್ಕಂಥದ್ದು ನಿಮ್ಮ ಮುಂದೆ ಅವರೇ ಅವ್ರ ಬಾಯಿಂದ ಹೇಳ್ಕೊಬಿಟ್ಟಿದ್ದಾರೆ ಇದನ್ನ ಎಷ್ಟರ ಮಟ್ಟಿಗೆ ಈ ಒಂದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳು ಇವರ ಒಂದು ಹೆಸರು ಎಚ್ ಎಸ್ ಶಿವಕುಮಾರನ್ನ ಪರಿಗಣನೆಗೆ ತಗೋತಾರೆ ಮುಂದಿನ ಒಂದು ಶಾಸಕರನ್ನಾಗಿ ಮಾಡ್ತಾರೋ ಇದೊಂದು ಪ್ರಶ್ನೆ ಚಿಹ್ನೆ ನಮ್ಮ ಮುಂದೆ ಇದೆ ಕೆಲವೇ ದಿನಗಳ ಬಾಕಿ ಇದೆ ಫಲಿತಾಂಶ ಹೊರಬೀಳುತ್ತೆ ಯಾರು ಯಾರ ಕೈ ಹಿಡಿತಾರೆ ಯಾರ ಯೋಗ ಯಾರ ಜೊತೆ ಕೂಡುತ್ತೆ ಎನ್ನಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಬರಲಿದೆ ವೀಕ್ಷಕರೇ ಇಷ್ಟು ಹೇಳುತ್ತಾ ನನ್ನ ಒಂದು ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಎಚ್ ಎಸ್ ಶಿವಕುಮಾರ್ ಅವರ ಮಾತು ತಾವು ಕೇಳಿದ್ದೀರಾ ಈಗ ಪರಿಗಣನೆ ನಂಬಿರುತ್ತೆ ಆದರೆ ನಿರ್ಧಾರ ತಮಗೆ ಬಿಟ್ಟಿದ್ದು
ಯೋಚನೆ ಮಾಡಿ ಮತ ಚಲಾಯಿಸಿ ಜೈ ಹಿಂದ್ ಜೈ ಕರ್ನಾಟಕ ಓಕೆ ಸರ್ ತಮ್ಮ ಪರಿಚಯ ನಮ್ಮ ಹೆಸರು ಎನ್ ಎಸ್ ಸಿದ್ದಯ್ಯ ಅಂತ ಹೇಳಿ ಅಜ್ಜಿ ಹೇಳಿ ನಮ್ದು ಓಕೆ ನಾವು ಸುಮಾರು 30 ವರ್ಷದಿಂದಲೂ ಎಚ್ ಶಿವಕುಮಾರ್ ಅವರನ್ನ ನೋಡ್ತಾ ಇದೀವಿ ಸಹಕಾರ ಕ್ಷೇತ್ರ ಇರಬಹುದು ಇನ್ ಬೇರೆ ಬೇರೆ ಸಮಾಜ ಸೇವೆಗಳು ಇರಬಹುದು ಎಲ್ಲದರಲ್ಲೂ ನೋಡ್ತಾ ಇದೀವಿ हृदय स्वच्छ कई स्वच्छ मनस्सु प्रामाणिकते सहकार आ उद्देश नोडि नूर नूर टिकेट कोडबेकु बीजेपी इंद 100% गेलुस्तीवि मुंदे ओंदु क्षेत्र बदलावणे आगक्किदे एनक 100% तुमको संघात अदक्किन मादरियागि तालूकु अभिवृद्धि आगुत्ते टोटल सरकारी ಏನು ಆಫೀಸ್ ಕೊಳ್ಳದವ ಅವಷ್ಟು ನಂಬರ್ 1 ಕಾರ್ಯಗತಕ್ಕೆ ಬರ್ತವೆ ಭ್ರಷ್ಟಾಚಾರ ಮುಕ್ತ ಮುಕ್ತ ಕಾರ್ಯಗತಕ್ಕೆ ಬರ್ತವೆ ಒಟ್ಟಿನಲ್ಲಿ ತಾವು ಹೇಳೋ ಪ್ರಕಾರ ಇವರೇ ಮುಂದಿನ ಶಾಸಕರು ಹೌದು 100% ಅವರೇ ಶಾಸಕರು ನಾವು ಡೆಲ್ಲಿಯಲ್ಲಿ ಸನ್ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿಯನ್ನ ಅಲ್ಲಿ ನೋಡ್ತಾ ಇದೀವಲ್ಲ ನಂತರ ಇವರು ಎಂಎಲ್ಎ ಆದಾಗ ಎರಡನೇ ನರೇಂದ್ರ ಮೋದಿಯನ್ನ ಚನ್ನೇರಿಯಲ್ಲಿ ನೋಡ್ತೀವಿ गिरीश अंत ना मूलत अज्जेळि चन्नगिरी तालूकु शिवकुमार अभिप्राय सर नावु यावदे पक्ष संघटने पक्षकोस्कर होराट आगली बट एच शिवकुमार सर अवरु ई सल चन्नगिरी विधानसभा क्षेत्र ಬಿಜೆಪಿ ಅಭ್ಯರ್ಥಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಅವರ ಮನೆ ಹುಡುಕಿಕೊಂಡು ಯಾಕೆ ಅಂದ್ರೆ ನಮ್ಮ ಚನ್ನಗಿರಿ ಅಭಿರುದಿ ಅಭಿರುದಿ ಅಂದ್ರೆ ಬರೆ ಒಂದು ರೋಡ್ ಆಗಿರಲಿ ಚರಂಡಿ ಆಗಿರಲಿ ಆ ತರ ಅಲ್ಲ ಚನ್ನಗಿರಿ ಅಭಿರುದಿ ಅಂದ್ರೆ ಒಂದು ಸ್ಕೂಲ್ ಒಂದು ಕಾಲೇಜು ಒಂದು ಹಾಸ್ಪಿಟಲ್ ಒಂದು ತಾಲೂಕಾ ಆಫೀಸ್ ಒಂದು ಹಾಸ್ಪಿಟಲ್ ಮತ್ತೆ ಅದು ಪೊಲೀಸ್ ಸ್ಟೇಷನ್ ಟೋಟಲಿ ಓವರ್ ಆಲ್ ಎಲ್ಲಾ ಕಡೆನೂ ಭ್ರಷ್ಟಾಚಾರ ಮುಕ್ತವಾಗಬೇಕು ಯಾವುದೇ ಒಂದು ಸ್ಟೇಷನ್ ಗೆ ಹೋಗಲಿ ನಾನು ಅವರ ಕಡೆನೂ ನಾನು ಆ ಅಧಿಕಾರಿ ಕಡೆನೋ ನಾನು ಈ ಪಕ್ಷದವನು ಇಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಸಿಗ್ತಿಲ್ಲ ಸರ್ ಎಲ್ಲೇ ಹೋದ್ರು ಇಡೀ ಇಂಡಿಯನ್ ಸಿಸ್ಟಮ್ ಏ ಸರಿಯಿಲ್ಲ ಫಸ್ಟ್ ಆಫ್ ಆಲ್ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ ಬಡವರಿಗೆ ಅಂತ ನ್ಯಾಯ ಸಿಗದೇ ಇಲ್ಲ ಫಸ್ಟ್ ಆಫ್ ಆಲ್ ಎಲ್ಲ ತಾಲೂಕಾ ಆಫೀಸ್ ಗಲಿಬೇಕು ತಾಲೂಕಾ ಆಫೀಸ್ ನಾಗ ಒಬ್ಬ ಒಂದು ಕಾರ್ಡ್ ಮಾಡ್ಸಕ್ಕೆ ಅಂದ್ರೆ ಒಂದು ಯಾವುದೋ ಒಂದು ಮಾಮೂಲಿ ಒಂದು ಕಾರ್ಡ್ ಮಾಡ್ಸಕ್ಕಾಗಲಿ ಒಂದು ಏರಿಯ ಒಂದು ಸೈನಿಕ ಆದ್ರೆ ಹೋದ್ರು ಎಲ್ಲೋದ್ರು ಭ್ರಷ್ಟಾಚಾರ ಎಲ್ಲೋದ್ರು ಲಂಚ ಕೊಡಲೇಬೇಕು ಸರಿ ಈ ವರ್ಷ ಬೆಳಗಿನ ಜಾವ 8 ಗಂಟೆಯಿಂದ ನಿಂತವ ಪಾಪ ಅವರು ಒಂದು ಕಾರ್ಡ್ ಮಾಡ್ಸಕ್ಕೋಸ್ಕರ ಬಡವರು ಬಗ್ಗೆ ಸಿಗದೇ ಇಲ್ಲ ಏನೇ ಒಂದು ಹೋದ್ರು ಆಗೋದೇ ಇಲ್ಲ ಒಂದು ಪಾಣಿ ತಗೊಂಬಕ್ಕ ಅಂದ್ರು ಅದು ಲೇಟ್ ಆಯ್ತು ಸರ್ ಎಲ್ಲದು ಅದು ಪಾಣಿ ಜಲ್ದಿ ಸಿಗದೇ ಇಲ್ಲ ಕಂಪಡ ಪಾಣಿಗಳು ಅಡಿಕೆ ಇದ್ದಂತ ಪಾಣಿ ಮೆಕ್ಕೆಜೋಳ ಅಂತ ಬರುತ್ತೆ ಆ ಪಾಣಿ ಮತ್ತೆ ಅಡಿಕೆ ಅಂತ ಒಂದು ಪಾಣಿ ಮೆಕ್ಕೆಜೋಳ ಅಂತ ಮಾಡ್ತೀವಿ ಆ ಮೆಕ್ಕೆಜೋಳ ಅಂತ ಮಾಡೋದೇನು ರೈತರು ಹೋಗಿ ಮಾಡಲ್ಲ ಅದನ್ನ ಅವರೇ ಮಾಡ್ತಾರೆ ಮತ್ತೆ ಅಲ್ಲೇ ಅಲ್ಲೇ ಹೋಗಿ ನಾವು ಅಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಅಡಿಕೆ ಅಂತ ಮಾಡ್ತೀವಿ ಆ ಸಿಸ್ಟಮ್ ಅಲ್ಲಿ ಕೇಳರೆ ಯಾರು ಇಲ್ಲ ಸೋ ಇದೆಲ್ಲ ಬದಲಾವಣೆ ಆಗಬಹುದಾ ಆ ಸರ್ ಆಗಬಹುದು ಅಂತ ನಾವು ಬಂದಿರೋದು ಇಲ್ಲಿ ಯಾಕೆಂದ್ರೆ ಮಾಡ್ತಾರೆ ಅಂತ ಕಂಪ್ಲೇಂಟ್ ಇದೆ ವರ್ಷದ ಅವಧಿಯಲ್ಲಿ ತುಮಕೋಸ್ನೆ ಆ ಲೆವೆಲ್ ಗೆ ತಕೊಂಡು ಹೋಗಿದ್ದಾರೆ ಇವರು ಇವರಿಗೆ ಯಾವುದೇ ರೀತಿ ಅಂದ್ರೆ ನನ್ನ ಮನೆ ಬೆಳಗಿನಕ್ಕೋಸ್ಕರ ನಾನು ದುಡ್ಡು ಮಾಡಿಕೊಳ್ಳೋಕ್ಕೋಸ್ಕರ ಆ ತರ ಯಾವುದೇ ರೀತಿ ಒಂದು ಆಕಾಂಕ್ಷೆ ಇವರತ್ರ ಇಲ್ಲ ಇವರಿಗೆ ಜನಗಳ ಸೇವೆಗೋಸ್ಕರ ನಿಂತಿರೋದಷ್ಟೇ ನಾವು ನಾನು ಮುಂಚೆನೇ ಹೇಳಿದಂಗೆ ನಾನು ಯಾರಿಗೋಸ್ಕರನೋ ಯಾವ ಪಕ್ಷಕ್ಕೋಸ್ಕರನೋ ಹೋರಾಡದನಲ್ಲ ಹೇಳಿದ್ರು ಎಚ್ ಎಸ್ ಶಿವಕುಮಾರ್ ಅವರಿಗೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂತ ಚನ್ನಗಿರಿ ನೆಕ್ಸ್ಟ್ ಲೆವೆಲ್ ಗೆ ಹೋಗುತ್ತೆ ಅಂತ ನಮಗೆ ಗೊತ್ತು ಇವರು ಯಾಕೆಂದ್ರೆ ಇವರು ಎಂಎಲ್ಎ ಆದ್ರೆ ಅದು ಹಾಗೆ ಆಗುತ್ತೆ ಅದು ಇವತ್ತು ಎಷ್ಟೋ ನಾವು ಅವ್ಯವಹಾರಗಳನ್ನ ನೋಡಿದೀವಿ ಚನ್ನಗಿರಿಯಲ್ಲಿ ಆಲ್ ಇಂಡಿಯಾ ನ್ಯೂಸ್ ಆಗಿದೆ ಎಲ್ಲದೂ ಆಗಿದೆ ಬಟ್ ಎಲ್ಲೋದ್ರೂ ಅಧಿಕಾರ ನಡೀತಾ ಇದೆ ಅಷ್ಟೇ ಅದು ಬಿಟ್ಟು ಜನಗಳಿಗಾಗ್ಲಿ ಯಾವುದೇ ಒಬ್ಬ ವ್ಯಕ್ತಿಗಾಗ್ಲಿ ಏನು ಸಿಗ್ತಿಲ್ಲ ಸರ್ ಇವತ್ತು ಎಲ್ಲೋದ್ರೂ ಅಧಿಕಾರ ಯಾ ಕೋರ್ಟ್ ಹೋದ್ರೂ ಅಧಿಕಾರ ಅಧಿಕಾರ ಇದ್ರೆ ಅಷ್ಟೇ ಇವತ್ತು ಮನುಷ್ಯ ಮನಿ ಪವರ್ ಅಧಿಕಾರ ಅವೆರಡರಿಂದನೇ ಮುಂದೆ ನಡೆದಿರೋದು ಯಾವುದೇ ರೀತಿ ಯಾವುದು ಒಂದು ಸಹಕಾರನೂ ನಡೀತಾ ಇಲ್ಲ ಎಲ್ಲೋ ಅಂದ್ರೆ ಜನಸಾಮಾನ್ಯರಿಗೆ ನ್ಯಾಯ ಸಿಗ್ತಿಲ್ಲ ಅಂತ ಹೇಳ್ತಿರೋದು ನಾನು ನೀನೊಬ್ಬ ತಪ್ಪಾಡಿದೀಯ ಅಂದ್ರೂ ಕೂಡ ನನ್ನ ಹತ್ರ ದುಡ್ಡಿದೆ ಅಧಿಕಾರ ಇದೆ ಅಂದ್ರೆ ನಾನು ಜೈಸ್ಕೊಂಡು ಬರಬಹುದು ಯಾಕೆಂದ್ರೆ ಸಿಸ್ಟಮ್ ಸರಿಯಿಲ್ಲ ವ್ಯವಸ್ಥೆ ಸರಿಯಿಲ್ಲ ಅದರಲ್ಲೂ ಎಲ್ಲ ರಾಜಕಾರಣ ರಾಜಕಾರಣ ಅನ್ನೋದು ಒಂದರ ಬಿಸ್ನೆಸ್ ಆಗೋಗಿದೆ ಸರ್ ಈಗ ಬಿಸ್ನೆಸ್ ಓಕೆ ಇದೆಲ್ಲ ಬದಲಾವಣೆ ಆಗಬಹುದು ಬಂದ್ರೆ 100% 100% ಆಗುತ್ತೆ ಹೌದಾ ಓಕೆ ಹಾಗೆ ಆಗಬೇಕು ಸರ್ ಅದು ಓಕೆ ಗೆಲ್ಲಿಸ್ತೀರಾ ಹಾ ಸರ್ ಗೆಲ್ಲಿಸ್ತೀವಿ 100% ಗೆಲ್ಲಿಸ್ತೀವಿ ಓಕೆ ಗೆಲ್ಲಿಸ್ತೀವಿ ಅನ್ನೋದಕ್ಕಿಂತ ಬಿಜೆಪಿ ಒಂದು ಪಕ್ಷ ಅನ್ನೋದು ಇದೆಯಲ್ಲ ಆ ಒಂದು ಗುಡ್ ವಿಲ್ ಅದಕ್ಕೆ ಇದ್ದೇ ಇದೆ ಅದಕ್ಕೆ ಒಳ್ಳೆ ವ್ಯಕ್ತಿ ಬೇಕಾಗಿತ್ತು ಒಳ್ಳೆ ವ್ಯಕ್ತಿ ಬೇಕಿತ್ತು ದೇವರಾಗೂ ನಮಗೆ ಕಳಿಸಿದಾರೆ ನಾವು ಇಷ್ಟು ದಿವಸ ಯಾವ ಪಕ್ಷದಿಂದ ಹೋಗಿದ್ದಿಲ್ಲ ಇವತ್ತು ಹುಡುಕೊಂಡು ಬಂದಿದೀವಿ ಅಂದ್ರೆ ಯಾಕೆ ಅಂತ ಅರ್ಥ ಮಾಡ್ಕೊಬೇಕು ಸರ್ ಅಷ್ಟೇ ಎಲ್ಲರೂ ಈ ಪಕ್ಷಕ್ಕೆ ಸರಿಯಾದಂತ ಕ್ಯಾಂಡಿಡೇಟ್ ಶಿವಕುಮಾರ್ ಅವರು ಹೌದಾ ಹೌದು ಸರ್ ಶಿಸ್ತಿನ ಪಕ್ಷ ಶಿಸ್ತಿನ ವ್ಯಕ್ತಿ ಸರ್ ನಾವು ಅವರು ಯಾರು ಹೇಳಿದ್ರು ಇವರು ಯಾರು ಹೇಳಿದ್ರು ಅಂತ ಇಲ್ಲಿ ಬಂದಿಲ್ಲ ಹುಡುಕೊಂಡು ನಮ್ಮ ಮನಸ್ಸಿಗೆ ಅನ್ಸಿರೋದ್ರಿಂದ ನಾವು ಇಲ್ಲಿ ಬಂದಿರೋದು ಅಷ್ಟೇ
ಜನ ನನ್ನನ್ನು ಉಚ್ಚ ಅಂತಂದ್ರೂ ಪರವಾಗಿಲ್ಲ ಇವನೇ ನಿಮಗೆ ಮಾತಾಡಿದ್ರೆ ಅಂತಂದ್ರೂ ಪರವಾಗಿಲ್ಲ ಬಟ್ ನಾನು ಯಾರಿಗೂ ಅಡಿಯಾಳಾಗಿರಕ್ಕೆ ಸಾಧ್ಯ ಇಲ್ಲ ನಾನು ನಾಳೆ ತಪ್ಪು ಮಾಡ್ಲಿ ನನಗೆ ಹೆಚ್ ಹೆಚ್ ಶಿವಕುಮಾರ್ ಅವರದು ಬೆಂಬಲ ಐತೆ ಅಂತ ನಾನು ಎಲ್ಲುವ ಪ್ರೂಫ್ ತಗೊಳಕ್ಕೆ ಹೋಗಲ್ಲ ನಾನು ತಪ್ಪಿದ್ದಾದ್ರೆ ನಾನು ತಪ್ಪು ಅಂತ ಹೇಳಬೇಕರೆ ಸರೆಂಡರ್ ಆಗ್ತೀನಿ ಸರ್ ನಾನು ಧನ್ಯವಾದ